ಯೂನಿಟ್ ಸರ್, ಹ್ಯೂಜ್ ಟ್ಯೂ ಯೂನಿಟ್, ಆಲ್ಮೋಸ್ಟ್ ನಿಮ್ಗೆ 12x10 ಸಿಗುವಂತದ್ದು, 12x10 ಅಡಿ ಇದೆ ಇದು. ಫುಲ್ ಇಲ್ಲಿ ಫುಲ್ ಹೌದು ಸರ್, ಕನೆ 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 ಮಾಡಿಬಿಟ್ಟಿದ್ದಾರೆ. ಬಟ್ಟೆಗಳ ಬಿದ್ದೋಗಲ್ಲ ಸರ್, ಆತರ ಏನೂ ಆಗಲ್ಲ ಸರ್. ನೀಟಾಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿರೋ, ನೀಟಾಗಿ ಜೋಡಿಸ್ಬಿಡ್ಬೋದು ಸರ್ ಅದು. ಇದು ಯೂನಿಕ್ ಆಗಿದೆ ಸರ್, ಆ ಸಣ್ಣ ಜಾಗನೂ ಕೂಡ ನೀವು ಇದು ಮಾಡ್ಕೊಂಡು ವೇಸ್ಟ್ ಆಗಬಾರ್ದು ಸರ್, ಬೇಕಾದಾಗ ಯೂಸ್ ಮಾಡ್ಕೊಬೋದು, ಬೇಡಾದ್ರೆ ಆರಾಮಾಗಿ ಒಳಗೆ ಒಳಗಡೆ ತಳ್ಬಿಡ್ಬೋದು. ಆಕ್ಚುಲಿ ಅವ್ರೇನು ನಾವು ಹೇಳಿದಾಗ ಹೇಳಿದ್ರು, ನೀವು ಏನು ಚೇಂಜಸ್ ಇದ್ರು ಅಲ್ಲೇ ಮಾಡ್ಬೇಕಾದ್ರೇ ನೀವು ಮಾಡಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ, ತೊಂದರೆ ಇಲ್ಲ ಅಂತ. ಸೊ ಡಿಸೈನ್ ಪಾರ್ಟಲ್ಲಿ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಾವು ಯಾವ ಥರ ಕೇಳಿದ್ವಿ ಆ ಥರ, ಅದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿ ಎಕ್ಸ್ಟ್ರಾ ಒಂದು ಸಜೆಷನ್ ಕೊಟ್ಬಿಟ್ಟು ಮಾಡಿದ್ದಾರೆ, ತುಂಬ ಸಂತೋಷ ಆಯಿತು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲಾಂಗ್ ಲಾಸ್ಟಿಂಗ್ ಅಲ್ಯೂಮಿನಿಯಂ ಇಂಟೀರಿಯರ್ ಜೊತೆ. ಹೌದು ವೀಕ್ಷಕರೇ, ನೋಡಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಮನೇನ ಕಟ್ಸ್ತೀವಿ, ಅದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿಬಿಟ್ಟು ಒಂದು ಇಂಟೀರಿಯರನ್ನು ಮಾಡಿಸ್ತೀವಿ, ಕರೆಕ್ಟಾ? ಸೊ ಬೆವರು ಸುರಿಸಿ ದುಡಿದಿರುವಂತಹ ದುಡ್ಡು, ಆ ಇಂಟೀರಿಯರು ನಿಮ್ಗೆ ಒಂದು 6 ತಿಂಗಳೂ ಬರಲಿಲ್ಲ, ಒಂದು ವರ್ಷವೂ ಬರಲಿಲ್ಲ ಅಂತಂದರೆ ಏನು ಬೆಲೆ ವೀಕ್ಷಕರೇ? ಸೊ ಮೋಸ್ಟ್ ಆಫ್ ದ ಇದರಲ್ಲಿ ನಾನು ನೋಡಿದಾಗ ಏನು ಸಿಂಕ್ ಏರಿಯಾ ಇರುತ್ತೆ, ಅಲ್ಲಿ ಅದೆಲ್ಲ ಡೋರ್ ಕಿತ್ಕೊಂಡ್ಬರ್ತಾ ಇರುತ್ತೆ, ಹಿಂದಿಸ್ ಹೋಗ್ತಾ ಇರುತ್ತೆ, ಮೇಲ್ಗಡೆ ಅಪ್ಲೈ ಮಾಡಿರುವಂತಹ ಏನು ಲ್ಯಾಮಿನೇಟ್ಸ್ ಇರುತ್ತೆ ಅದು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಇವೆಲ್ಲ ತಲೆಬಿಸಿ ಬೇಡಗರು, ಅಫೋರ್ಡೇಬಲ್ ಆಗಿರಬೇಕು, ಜೊತೆಯಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ನನ್ನ ಮಾತನ್ನು ಗಮನದಲ್ಲಿ ಇಟ್ಬಿಟ್ಕೊಳ್ಳಿ, ಲಾಂಗ್ ಲಾಸ್ಟಿಂಗ್. ಒಂದು ಸತಿ ಮಾಡಿಸೋದು ಅಂತಂದ್ರೆ ನೋಡಿ, ಪ್ರತಿ ವರ್ಷ ಪೇಂಟ್ ಹೊಡೆದಂಗೆ ನಾವು ಇಂಟೀರಿಯರ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಕರೆಕ್ಟ್ ತಾನೆ? ಅದೇ ರೀತಿಯಲ್ಲಿ ಬಾಡಿಗೆ ಮನೆಗಳಿಗೆ, ರೆಂಟಲ್ ಪರ್ಪಸ್ ಮಾಡಿರ್ತಾರೆ, ಬಿಲ್ಡಿಂಗ್ ಕಟ್ಟಿರ್ತೀರ, ಅಲ್ಲಿ ಹಾಕಬೇಕು. ಅಲ್ಲೂ ಕೂಡ ಜಾಸ್ತಿ ಖರ್ಚು ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ, ಆದರೆ ಲೈಫ್ ಚೆನ್ನಾಗಿ ಬರಬೇಕು. ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಅಲ್ಯೂಮಿನಿಯಂ ಇಂಟೀರಿಯರ್, ಅದರಲ್ಲೂ ಕೂಡ ಒಂದೊಳ್ಳೆ ವರ್ಕ್ ಬರಬೇಕು, ಬೆಸ್ಟ್ ಅಫೋರ್ಡೆಬಲ್ ಪ್ರೈಸ್ ಇರಬೇಕು, ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇರೋದಂತಂದರೆ ಬಿ ಇಂಟೀರಿಯರ್. ಸೊ ಇವನ್ ಕೆಲಸ ಮಾಡೋಣ. ರಘುನಾಥ್ ಸರ್ ಎಲ್ಲ ಒಳಗಡೆ ಇದ್ದಾರೆ, ಅವ್ರ ಹತ್ರನೇ ಒಂದೊಂದಾಗಿ ಏನೇನು ಬರ್ತಾ ಇದೆ, ಈ ಮನೇಲಿ ಏನೇನು ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಸರ್. ಸರ್ ಯಾವ ಏರಿಯಾದಲ್ಲಿ ಇದ್ದೀವಿ ನಾವು ಸರ್? ಸರ್ ಈಗ ನಾವು ಕತ್ರಗುಪ್ಪೆಯಲ್ಲಿ ಇದ್ದೀವಿ ಸರ್. ಕತ್ರಗುಪ್ಪೆ, ಕ್ಲೈಂಟ್ ನೇಮ್ ಏನು ಸರ್? ಸುನೀತಾ ಮೇಡಮ್ ಅಂತ ಹೇಳಿ. ಸುನೀತಾ ಮೇಡಮ್, ಓಕೆ ಓಕೆ. ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್? ಈ ಮನೇಲಿ ಫುಲ್ಲು 3 BHK ಫುಲ್ ಇಂಟೀರಿಯರ್ ಮಾಡಿದ್ದೀವಿ, ಮತ್ತೆ ಕೆಳಗಡೆ ಫ್ಲೋರ್ ಮಾಡಿದ್ವಿ, ಮತ್ತೆ ಮೇಲೆ ಫ್ಲೋರ್ ಮಾಡಿದ್ವಿ, ಆಲ್ಮೋಸ್ಟ್ 3 ಫ್ಲೋರ್ಸ್ ಫುಲ್ ಮಾಡಿದ್ದೀವಿ. 3 ಫ್ಲೋರ್ ಕೂಡ ಮಾಡಿದ್ದೀರಾ? ಓಕೆ, ಬನ್ನಿ ನೋಡೋ, ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ ಸರ್. ಇಲ್ಲಿ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದೊಂದು ಟಿವಿ ಯೂನಿಟ್ ಸರ್, ಹ್ಯೂಜ್ ಟಿವಿ ಯೂನಿಟ್, ಆಲ್ಮೋಸ್ಟ್ ನಿಮಗೆ 12x10 ಸಿಗುವಂಥದ್ದು. 12x10 ಇದೆ ಇದು? ಓಕೆ, ಮೇಲಿಂದ ಹೇಳ್ಕೊಂಡು ಬನ್ನಿ, ಏನೇನು ಮಾಡಿದ್ದೀರಾ? ಸರ್ ಇದು ಫುಲ್ ವುಡನ್ ಫಿನಿಶಿಂಗ್ ಸರ್, ಫುಲ್ ವುಡನ್ ಪ್ಯಾಟರ್ನ್ಸ್. ಓಕೆ, ಸೊ ಇದೆಲ್ಲ ನಿಮಗೆ ಲೈಕ್ ಡಿಸೈನ್ ತರ. ಸೊ ಸ್ಟೋರೇಜಸ್ ಯೂನಿಕ್ ಡಿಸೈನ್ ಚೆನ್ನಾಗಿ ಬಂದಿದೆ ಸರ್. ಒಂದ್ ಬಿಟ್ಟು ಸಿಂಪಲ್ ಆಗಿದೆ, ಬಟ್ ಬಹಳ ಚೆನ್ನಾಗಿ ಬರುತ್ತೆ. ಲುಕ್ ಸೂಪರ್ ಆಗಿ ಬರ್ತಾ ಇದೆ, ಫುಲ್ ಸ್ಟೋರೇಜ್ ಕೊಟ್ಟಿದೆ ಸರ್. ತುಂಬಾ ದೊಡ್ಡದೇನೆ ಬಿಟ್ಟಿದ್ರೆ ಸರ್ ಇದು? ಯೂಶುವಲಿ ಒಂದು ಸ್ಟೆಪ್ ಇರುತ್ತೆ ಟಿವಿ ಕೆಳಗಡೆ. ಸೊ ಇಲ್ಲಿ ಆರಾಮ ಇದು ನೋಡಿ ಓಪನ್ ಹಾಕಿದೆ. ಸೊ ಇಲ್ಲಿ ಕೆಳಗಡೆ ನೀವು ಸೆಟಪ್ ಬಾಕ್ಸ್ ಬೇಕಾದ್ರೆ ಆಕ್ಸೆಸ್ ಮಾಡಿ ಬಾಟಮ್ ಡೌನ್ ಅನ್ನು ಕೊಟ್ಟಿದ್ದೀರಾ. ಓಕೆ, ಸೊ ಈ ಕಡೆ ನೋಡಿ ಸ್ಟೋರೇಜ್ ಇದೆ, ಮತ್ತೆ ಈ ಕಡೆ ಡ್ರಾಸ್ ಇದೆ. ಸೊ ಇಲ್ಲಿ ಲಾಸ್ಟಲ್ಲಿ ಡ್ರಾವರ್ಸ್, 2 ಡ್ರಾವರ್ ಬರುತ್ತೆ. ಸೊ ಇಲ್ಲಿ ಸ್ಟೋರೇಜ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಹ್ಯೂಜ್ ಸ್ಟೋರೇಜ್ ಸಿಗುತ್ತೆ ಇಲ್ಲಿ. ಸೊ ಮೇಲ್ಗಡೆ ಕೂಡ ನೀವು ಶೋ ಐಟಮ್ಸ್ ಅಥವಾ ಸ್ಟೋರೇಜ್ ಏನು ಬೇಕಾದ್ರೆ, ಏನು ಬೇಕಾ ನಮ್ದು ಶೀಲ್ಡ್ ಗಿಲ್ಡ್ ಎಲ್ಲ ಇಟ್ಕೋಬೋದಲ್ವಾ ಇದರಲ್ಲಿ? ಆರಾಮಾಗಿ 75 inches ಟಿವಿ ಆರಾಮಾಗಿ 75 ಆಗ್ಬೋದು ಇದೆ, ಆರಾಮಾಗಿ ಆಗ್ಬೋದು. ಓಕೆ, ಸೊ ವೀಕ್ಷಕರೆ ಯೂಜ್ ಆಗಿದೆ. ಹಾಂ, ನೀವು ಮಾಡಿಸ್ಬೇಕಾದ್ರೆ ದಯವಿಟ್ಟು ಟಿವಿ ಸೈಜನ್ನು ಹೇಳಿ, ಆಮೇಲೆ ಟಿವಿ ಸೈಜ್ ಮ್ಯಾಚ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಇದು ಇದು ಯಾವುದು? ಚಾಂಪಿಯನ್ ಗೋಲ್ಡ್ ಫ್ರೇಮ್ಸ್. ಚಾಂಪಿಯನ್ ಗೋಲ್ಡ್, ಚಾಂಪಿಯನ್ ಗೋಲ್ಡ್ ಬ್ಲ್ಯಾಕ್ ಸಿಗುತ್ತಾ ನಮಗೆ? ಸಿಗುತ್ತೆ, ಹೌದು ಸರ್. ಓಕೆ, ಬ್ರಾನ್ಸ್ ಕಲರ್ ಏನಾದರೂ ಸಿಗುತ್ತಾ? ಚಾಂಪಿಯನ್ ಗೋಲ್ಡ್ ಸಿಗುತ್ತೆ, ಬ್ರಾನ್ಸ್ ಮೆಟಲಿಕ್ ಬ್ರಾನ್ಸ್ ಸಿಗುತ್ತೆ, ಮೆಟಲಿಕ್ ಬ್ರಾನ್ಸ್ ಎಲ್ಲ ಥರ ಕಲರ್ ಸಿಗುತ್ತೆ, ಮಲ್ಟಿಪಲ್ ಆಪ್ಷನ್ಸ್ ಇದೆ ಅಂತ. ಚಾಂಪಿಯನ್ ಗೋಲ್ಡ್ ಅಂದರೆ ಯೂನಿವರ್ಸಲ್, ಎಲ್ಲ ಇದಕ್ಕೂ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಓಕೆ, ಬನ್ನಿ ಈ ಕಡೆ ಒಂದೆರಡು ಟೇಬಲ್ಸ್ ಕೂಡ ಮಾಡಿಬಿಟ್ಟಿದ್ದೀರಾ. ಸೊ ಇಲ್ಲಿ ಫೋಲ್ಡಿಂಗ್ ಟೇಬಲ್ ಇದೆ ಸರ್, ಎರಡು ಫೋಲ್ಡಿಂಗ್ ಟೇಬಲ್ಸ್. ಓಕೆ, ನೀವೇ ಕ್ರಿಯೇಟ್ ಮಾಡಿರೋದು? ಓಕೆ, ನೋಡಿ ವೀಕ್ಷಕರೇ, ಎಮರ್ಜೆನ್ಸಿ ಸ್ಟಡಿಗಿರ್ಬೋದು, ವರ್ಕ್ ಫ್ರಮ್ ಹೋಮು, ಅಥವಾ ಏನಾದರೂ ಊಟ ಮಾಡಬೇಕಂದ್ರೂ ಎಮರ್ಜೆನ್ಸಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ, ಇದು ಈಗ ಫೋಲ್ಡ್ ಆಗಿಬಿಡುತ್ತೆ. ಒಂದು ಕ್ಲೋಸ್ ಮಾಡಿ ಇದನ್ನು. ಓಕೆ, ಸೊ ಕ್ಲೋಸ್ ಆಯಿತು. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಸರ್ ಕಿಚನ್ ಸರ್? ಕಿಚನ್ ಯೂನಿಟ್ ಸೈಜ್ ಏನು ಬರ್ತಾ ಇದೆ ಸರ್? ಸರ್ ಇದು ಬಂದು ಅಪ್ರಾಕ್ಸಿಮೇಟ್ ನಿಮಗೆ 12x10 ಬರುತ್ತೆ ಸರ್, ಸ್ವಲ್ಪ ದೊಡ್ಡದೇ ಇದೆ. ಹಾಂ, ಭಾಳ ದೊಡ್ಡದೇ ಇದೆ ಸೈಜ್. ನಮ್ಮ ಮನೇಲಿ ಮಾಡಿದಿರಲ್ಲ ಸೇಮ್ ಕಲರ್? ಸೇಮ್ ಕಲರ್ ಸರ್ ಇದು. ಓಕೆ, ಏನ್ ಕಲರ್ ಅಂತ ಹೇಳ್ತಾರೆ ಇದಕ್ಕೆ? ಪರ್ಲ್ ಕಾಪರ್ ಸರ್. ಪರ್ಲ್ ಕಾಪರ್? ಕಾಪರ್, ಹೌದು. ಓಕೆ, ಒಂದ್ ಕಡೆಯಿಂದ ಬಂದ್ಬಿಡೋಣ. ಸೊ ಇಲ್ಲಿ ಬಾಟಮ್ ತೋರಿಸ್ತಾವೆ, ಏನು ಮಾಡಿದಾರೆ ಅಂತ? ಸೊ ಇಲ್ಲಿ ನೋಡಿ ಸರ್, ಟ್ಯಾಂಡಮ್ ಬಾಕ್ಸ್. ಟ್ಯಾಂಡಮ್ ಕೊಟ್ಟಿದ್ದೀರಾ ಇಲ್ಲಿ? ಸೊ ದೊಡ್ಡ ಸೈಜ್ ಅಲ್ಲಿದೆ ಎರಡು.
ಆಲ್ಮೋಸ್ಟ್ 2.5 ಫೀಟ್ ವಿಡ್ತಲ್ಲಿ ಬರುತ್ತೆ. ಇಲ್ಲಿ ಕಟ್ಟೆ ಕಟ್ಟಿದ್ರು ಅನ್ಸುತ್ತೆ, ಅದಕ್ಕೋಸ್ಕರ ಕವರೇಜ್ ಮಾಡ್ಕೊಟ್ಟಿದ್ದೀರಾ. ಸೊ ಇಲ್ಲಿ ಸ್ಟೋರೇಜ್ ಕಾರ್ನರ್ ಅಲ್ವಾ ಇದು? ಓಕೆ, ಸೊ ಸಿಲಿಂಡರ್ ಇಡೋದಕ್ಕೂ ಆರಾಮ ಜಾಗ ಆಗುತ್ತೆ. ಕಾರ್ನರ್ ಯುಟಿಲೈಸೇಷನ್ಗೆ ಬೆಸ್ಟ್. ಸೊ ಇಲ್ಲಿ ಸಣ್ಣ ಸ್ಪೇಸ್ ಇಕ್ಕಿದೆ, ಸ್ಪೇಸ್ ಇಲ್ಲಿ ಬಾಟ್ಲ್ ಫುಲ್ ಔಟ್ ಬಂದಿದೆ. ಓಕೆ ಓಕೆ, ಇಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಾಟ್ಲ್ ಫುಲ್ ಔಟ್ ಬಂದಿದೆ. ಈ ಕಡೆ ಸರ್ ಬ್ಯಾಸ್ಕೆಟ್ ಸಿಗುತ್ತೆ, ಕಟ್ಲರಿ ಯೂನಿಟ್ ಅಲ್ವಾ. ಸೊ ಪ್ಲೈನು ತಾಲಿ, ಆಲ್ಮೋಸ್ಟ್ ತಾಲಿ ಹೈಟ್ ಸೈಜ್ ದೊಡ್ಡದೇ ಕೊಟ್ಟು ಆಗ್ಲೇ ಕೊಟ್ಬಿಟ್ಟಿದ್ದೀರ ಅಲ್ವಾ. ಆಮೇಲೆ ಈ ಕಡೆ ಸೊ ಇಲ್ಲಿ ನಿಮಗೆ ಸಿಂಕ್ ಯೂನಿಟ್ ಸಿಗುತ್ತೆ ಸರ್. ಓಕೆ, ಕಟ್ಟೆ ಇರೋದ್ರಿಂದ ಕವರ್ ಅಪ್ ಮಾಡಿದ್ದೀರಾ. ಓಕೆ, ಈ ಕಡೆ ಸರ್ ಸ್ಟೋರೇಜ್ ಯೂನಿಟ್ ವಿತ್ ಪಾರ್ಟಿಷನ್ ಕೊಟ್ಟಿದ್ದೀವಿ. ಪಾರ್ಟಿಷನ್ ಕೊಟ್ಟಿದ್ದೀರಾ, ಓಕೆ. ಸೊ ಇದು ಡ್ರಾವರ್, ಓಕೆ, ಟ್ಯಾಂಡಮ್ ಬಾಕ್ಸ್ ಡ್ರಾವರ್ ಕೊಟ್ಟಿದ್ದೀರಾ. ಎರಡು ಟ್ಯಾಂಡಮ್ ಇದೆ. ಮೇಲ್ಗಡೆ ಸರ್ ಇಲ್ಲ, ಇದು ಸ್ಪೈಸ್ ರ್ಯಾಕ್ ಸರ್ ಯೂಸ್ ಮಾಡ್ಬೋದು ಸರ್. ಸೊ ಮೇಲ್ಗಡೆ ಫುಲ್ ಯು ಶೇಪಲ್ಲಿ ನಿಮಗೆ ಲಾಫ್ಟ್ ಬರುತ್ತೆ. ಸಜ್ಜೆ ಇತ್ತ ಸರ್ ಇಲ್ಲಿ, ಅಥವಾ ನೀವೇ ಮಾಡ್ಕೊಂಡ್ರೆ? ಇಲ್ಲ, ನಾವೇ ಕ್ರಿಯೇಟ್ ಮಾಡಿರೋ ಸರ್. ನೀವೇ ಕ್ರಿಯೇಟ್ ಮಾಡಿರೋ ಸಪೋರ್ಟ್ ಅಲ್ವಾ ಇದು? ಓಕೆ, ವೀಕ್ಷಕರ ಒಂದೊಂದು ಕಡೆ ಇದನ್ನು ಸ್ಪೈಸ್ ರ್ಯಾಕ್ ತರ ಯೂಸ್ ಮಾಡ್ಬೋದು, ಆ್ಯಂಡ್ ಆಪೋಸಿಟ್ ಸೈಡ್ ಅಲ್ಲೂ ಸ್ಪೈಸ್ ರ್ಯಾಕ್ ತರ ಯೂಸ್ ಮಾಡ್ಬೋದು. ಇಲ್ಲೊಂದು ಗ್ಲಾಸ್ ಯೂನಿಟ್, ಗ್ಲಾಸ್ ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಬ್ಲೂ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಚೆನ್ನಾಗಿದೆ ಸರ್, ಇದು ಒನ್ ವೇ ಮೇ ಇದು ಕೊಟ್ಟಿದ್ದೀವಿ, ಒನ್ ವೇ ಗ್ಲಾಸಸ್ ಹಾಕಿ ಚಾಂಪಿಯನ್ ಗೋಲ್ಡ್ ಇದು ಹಾಕಿ ಮಾಡಿರುವಂಥದ್ದು ವೀಕ್ಷಕರೇ. ಈ ಕಡೆ ಇದು ಸ್ಪೈಸ್ ರ್ಯಾಕ್ ತರ, ಸ್ಪೈಸ್ ರ್ಯಾಕ್ ತರ ಯೂಸ್ ಮಾಡ್ಬೋದು. ಹೌದು, ಚೆನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲ, ಇಲ್ಲಿ ಯುಟಿಲಿಟಿಲಿ ಒಂದು ಸುಮ್ಮನೆ ಹಂಗೆ ಡೋರ್ ಹಾಕೊಟ್ಟು, ಸಿಂಪಲ್ ಆಗಿ ಒಂದು ಫ್ರೇಮ್ ಹಾಕಿ ಡೋರ್ ಹಾಕಿದ್ದೀವಿ. ಫ್ರೇಮ್ ಹಾಕಿ ಡೋರ್ ಹಾಕಿರೋದು ಅಷ್ಟೇ ಅಲ್ಲ ಸರ್ ಇದು? ಬನ್ನಿ, ಮುಂದೆ ಹೋಗ್ಬಿಡೋಣ. ಒಂದು ಫೋಲ್ಡಿಂಗ್ ಟೇಬಲ್, ಫೋಲ್ಡಿಂಗ್ ಟೇಬಲ್ ಇದೆ. ಒಳ್ಳೆ ಕೆಲಸ ಸರ್. ಈ ಕಡೆ ಇಲ್ಲೂ ಸ್ಟೋರೇಜ್ ಸರ್ ಯೂಜ್, ಹ್ಯಾಂಡಲ್ ಕೂಡ ಕಂಪ್ಲೀಟ್ ಕೊಟ್ಟಿದ್ದಾರೆ, ಫುಲ್ ಪ್ರೊಫೈಲ್. ಸೊ ಫುಲ್ ಸ್ಪೇಸ್ ನಿಮ್ಗೆ ಯೂಸೇಜ್ ಸಿಗುತ್ತೆ. ಓವನ್ ಗೇವನ್ ಎಲ್ಲ ಇಟ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಮಿಕ್ಸಿ, ಓವನ್ಸ್, ಇಲ್ಲೊಂದು ಲಾಫ್ಟ್ ಇದೆ ಸರ್. ಹೌದು, ಸೂಪರ್, ಕಲರ್ ಚೆನ್ನಾಗಿದೆ ಸರ್ ಇದು. ಆಕ್ಚುಲಿ ನಿಮ್ಮ ಮನೆಯಲ್ಲಿ ಫುಲ್ ಇದೇ ಕಲರ್ ಅನ್ನು ಮಾಡ್ತಾರೆ. ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಸುನೀತಾ ರಾಜ್ ಮೇಡಮ್ ಅವರಿದ್ದಾರೆ. ಸೊ ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಓಕೆ, ಸೊ ನನ್ನ ಫಸ್ಟ್ ಕ್ವೆಶನ್ ಏನಂತಂದರೆ, ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಏನು ಚೂಸ್ ಮಾಡಿದ್ರಿ ನೀವು? ಸರ್, ನೀವು ನಂಬಲ್ಲ, ನಮ್ಮ ಮನೆ ಫುಲ್ ಕಟ್ಟಬೇಕು ಅಂತ ಡಿಸೈಡ್ ಆಗೋಕ್ಕೆ ಮುಂಚೆನೆ ಇಂಟೀರಿಯರ್ ಅಲ್ಯೂಮಿನಿಯಂ ಮಾಡ್ತೀವಿ. ಹೌದು, ಡಿಸೈಡ್ ಮಾಡ್ಬಿಟ್ಟಿದ್ದೆ. ನಮ್ದು ಕೆಳಗಡೆ ಮನೆ ಇತ್ತಲ್ಲ, ಅಲ್ಲಿ ಫುಲ್ಲು ಮರ ಉಪಯೋಗಿಸಿದ್ದಾರೆ. ಸೊ ನಮಗೆ ಇವಾಗ ಏನು, ನಮ್ಮ ಮಗಂದು ಆ್ಯಕ್ಚುಲಿ ತುಂಬ ಯೋಚನೆ ಏನಂದರೆ, ನಾವು ಮರ ಕಡಿಬಾರ್ದು, ಪರಿಸರ ಉಳಿಸ್ಬೇಕು. ಒಂದು ಚೂರು ನಮ್ಮ ಮನೆಯಲ್ಲಿ, ಈ ಮೇಲ್ಗಡೆ ಮನೆಯಲ್ಲಿ ನಾವು ಮರ ಉಪಯೋಗಿಸ್ತೀವಿ. ಸ್ಟೀಲ್ ಡೋರ್, ಯು ಪಿ ವಿ ಸಿ ವಿಂಡೋ, ಆಮೇಲೆ ಇಂಟೀರಿಯರ್ಸ್ ಎಲ್ಲ ಅಲ್ಯೂಮಿನಿಯಮ್. ಆಮೇಲೆ ಎಲ್ಲ ನಾವು ಕನ್ನಡ ಕುವರ ಚಾನೆಲ್ ನೋಡಿಬಿಟ್ಟೆ ಮಾಹಿತಿ ತಿಳ್ಕೊಂಡಿದ್ದೀವಿ. ಸೊ ಒಂದು ಈಕೋ ಫ್ರೆಂಡ್ಲಿ ಮನೆ ಅಂತ ಹೇಳ್ಬೋದು, ಖಂಡಿತ, ಕರೆಕ್ಟಾ? ಸೊ ಆ ಸಬ್ಜೆಕ್ಟ್ ನಿಮ್ಗೆ ತುಂಬ ಹಿಟ್ ಆಯ್ತು, ಈಕೋ ಫ್ರೆಂಡ್ಲಿ. ಮರ ಕಡಿಯೋದು ಬೇಡಪ್ಪ ನೋಡಿ, ಇಷ್ಟು ಮನೆಗೆ ನಿಮ್ದು ಏನಿಲ್ಲ ಅಂದ್ರೂ ಒಂದು 5-6 ಮರ ಕಡಿಬೇಕಿತ್ತು, ಉಳಿಸಿದ್ರಿ ನೀವು ಮರ. ಈ ಇನಿಷಿಯೇಟಿವ್ ಅವ್ರಿಗೆ ನೀವು ಓಕೆ ಅಂತ ಹೇಳ್ತಾರೆ. ಓಕೆ, ಫೈನ್. ಸೊ ನೆಕ್ಸ್ಟ್ ಬರೋಣ ಇವಾಗ ವರ್ಕ್ಮೆನ್ಶಿಪ್ ಮತ್ತೆ ಕಾಸ್ಟ್ ಅಂತ ಹೇಳುವಂಥದ್ದು. ಸೊ ಇದ್ರ ಜೊತೆಲಿ ಇವ್ರು ಮಾಡೋಂಥ ವರ್ಕ್, ಫಿನಿಶಿಂಗ್ ನಿಮ್ಗೆ ಹೇಗೆ ಹೇಳಿದ್ರು, ಏನೋ ಡಿಸೈನ್ ಗಿಸೈನ್ ಕೊಟ್ಟಿರ್ತಾರೆ, ಸೇಮ್ ಮಾಡಿದಾರ? ಖಂಡಿತ, ಚೆನ್ನಾಗಿ. ಆ್ಯಕ್ಚುಲಿ ಅವ್ರೇನು ನಾವು ಹೇಳಿದಾಗ ಹೇಳಿದ್ರು, ನೀವು ಏನು ಚೇಂಜಸ್ ಇದ್ರು ಅಲ್ಲೇ ಮಾಡ್ಬೇಕಾದ್ರೇ ನೀವು ಮಾಡಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ, ತೊಂದರೆ ಇಲ್ಲ ಅಂತ. ಸೊ ಡಿಸೈನ್ ಪಾರ್ಟಲ್ಲಿ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಾವು ಯಾವ ಥರ ಕೇಳಿದ್ವಿ ಆ ಥರ, ಅದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿ ಎಕ್ಸ್ಟ್ರಾ ಒಂದು ಸಜೆಷನ್ ಕೊಟ್ಬಿಟ್ಟು ಮಾಡಿದ್ದಾರೆ, ತುಂಬ ಸಂತೋಷ. ಏನು ನೀವು ಅನ್ಕೊಂಡಿದ್ರಿ ಆ ರೀತಿ ಇಂಟೀರಿಯರ್ ಬಂದಿದೆ? ಖಂಡಿತ, ಸ್ಯಾಟಿಸ್ಫೈಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ವರ್ತ್ ಅನ್ನೋದೊಂದು ಬರುತ್ತೆ, 1 ರೂಪಾಯಿ ಖರ್ಚು ಮಾಡಿದ್ರೆ ವರ್ತ್ ಇರಬೇಕು. ಇವತ್ತೇನು ಇಂಟೀರಿಯರ್ಗೆ ದುಡ್ಡು ಖರ್ಚು ಮಾಡಿದ್ದೀರಾ, ಇಸ್ ಇಟ್ ವರ್ತ್, ವರ್ತ್ ಇದೆಯಾ? ವರ್ತ್ ಅಂತಂದರೆ ಸರ್, ಅದೇ ಇವಾಗ ಮೇಜರ್ ನಮ್ಮದು ನಾನು ಹೇಳ್ದಂಗೆ ಪರಿಸರ ಒಂದು, ಇನ್ನೊಂದು ಇದು ಲಾಂಗ್ ಲಾಸ್ಟಿಂಗ್. ಅದನ್ನ ನಾವು ನೋಡ್ಬಿಟ್ಟೇನೆ ಅಲ್ಯೂಮಿನಿಯಂ ಹೋಗೋಣ ಅಂತ, ಇಂಟೀರಿಯರ್ ಹೋಗೋಣ. ನಿಮಗೆ ಲಾಂಗ್ ರನ್, ನಿಮ್ಮ ಪ್ರಕಾರ ಎಷ್ಟೇ ಏನು ಖರ್ಚು ಮಾಡಿದ್ರು ಲಾಂಗ್ ರನ್ ಅಲ್ಲಿ ವರ್ತ್? ಹೌದು, ಖಂಡಿತ. ಪದೇ ಪದೇ ಒಂದು ವರ್ಷದಲ್ಲಿ 2 ವರ್ಷದಲ್ಲಿ ಮತ್ತೆ ರಿಪೇರಿ, ತಿರ್ಗಾ ಇನ್ನೊಂದ್ಸಲಿ ರೆನೋವೇಟ್ ಮಾಡು, ಅದ್ರ ಬದಲು ಒಂದು 30 ವರ್ಷ ಖುಷಿಯಾಗಿರೋ. ಆಮೇಲೆ ಈ ತರದ್ದೆಲ್ಲ ಪದೇ ಪದೇ ಮಾಡೋಕ್ಕೂ ಆಗಲ್ಲ ಸರ್, ಒಂದ್ಸಲಿ ಮಾಡಿ ಮುಗಿಸ್ಬಿಡ್ಬೇಕು. ನಾವು ಮನೆ ಒಳಗಡೆ ಒಂದು ಸೇರ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮ ಹೊರಗೆ ಹಾಕಿ ಮತ್ತೆ ಮಾಡೋದಕ್ಕೆ ಅಷ್ಟೇ ಕೆಲಸನೇ ಅದು ಅಲ್ವಾ? ಸೊ ಯಾರು ಇದು ಮಾಡಲ್ಲ, ರೆಫರ್ ಕೂಡ ಮಾಡಲ್ಲ. ನಾವು ಸ್ವಲ್ಪ ದಿನ ಹೊರಗಡೆ ಇರೋಣ, ಮನೆ ರಿನೋವೇಟ್ ಮಾಡ್ಸೋಣ, ಸಾಧ್ಯನೇ ಇಲ್ಲ. ಅದಕ್ಕೆ ಮೇಡಮ್ ಹೇಳಿದ್ದು ಕರೆಕ್ಟ್, ಮಾಡಿಸ್ತೀರಾ ಒನ್ ಟೈಮ್ ಚೆನ್ನಾಗಿ ಮಾಡಿಸ್ತೀವಿ, ಕರೆಕ್ಟ್ ಅಲ್ವಾ? ಸೊ ಬಿ ಇಂಟೀರಿಯರ್ ಅವ್ರ ವರ್ಕ್ಮೆನ್ಶಿಪ್, ನಿಮ್ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ತಾರ? ಖಂಡಿತ, ನಾನು ಯಾವಾಗ ಏನು ಕೇಳಿದ್ರು ಅದಕ್ಕೆ ಖಂಡಿತ ರೆಸ್ಪಾನ್ಸ್ ಬಂದ್ಬಿಟ್ಟಿದೆ. ಆಮೇಲೆ ನಾವು ಏನ್ ಕೇಳ್ತೀವಿ ಅದಕ್ಕೆಲ್ಲ ಕ್ವೈರೀಸ್ ಎಲ್ಲ ಉತ್ತರ ಸಿಕ್ಕಿದೆ. ಸೊ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾರೆ. ವರ್ಕ್ ಕೊಡ್ಬೋದಾ ಹೇಳಿ ವೀಕ್ಷಕರಿಗೆ? ವರ್ಕ್ ಕೊಡ್ಬೋದಾ? ಖಂಡಿತ ವೀಕ್ಷಕರೇ,
ಥಮ್ಸ್ ಅಪ್ ಫ್ರಮ್ ಮೈ ಸೈಡ್ ಟು ದಿ ಇಂಟೀರಿಯರ್ಸ್ ಅಂಡ್ ಕನ್ನಡ ಕೋರ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರಲ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು ಸರ್, ಇಲ್ಲಿ ಎರಡು ಸಿಟ್ಟಿಂಗ್ ಬಾಕ್ಸಸ್ ಇದೆ ಸರ್. ಸಿಟ್ಟಿಂಗ್ ಬಾಕ್ಸ್ ವಿತ್ ಸ್ಟೋರೇಜ್ ಸರ್. ಹೌದು ಸರ್, ನಿಮ್ಗೆ ಸ್ಟೋರೇಜ್ ಇವಾಗ ಸ್ಟೋರೇಜ್ ಕೊಟ್ಟಿದ್ದೆ. ಫ್ರೇಮ್ ಸ್ಟ್ರಕ್ಚರ್ ಮಾಡಿರೋದಲ್ಲ ಇಲ್ಲಿ ಸ್ಟ್ರಕ್ಚರ್. ಓಕೆ, ಅಂಡ್ ಇಲ್ಲಿ ರೂಮಲ್ಲಿ ಏನು ಮಾಡಿದ್ದೀರಿ ಸರ್? ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇಲ್ಲಿ ಕೂಡ ಒಂದೆರಡು ಸ್ಟೋರೇಜಸ್ಸು ಡ್ರಾಯರ್ಸ್ ಇದೆ. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಗ್ಲಾಸ್ ಇನ್ ಇಟ್ ಫುಲ್ ಗ್ಲಾಸ್ ಮೇಲ್ಗಡೆ ಅಪ್ಲಿಫ್ಟ್ ಆಗಲ್ಲ. ಹೌದು ಸರ್, ಸರ್ ಚೆನ್ನಾಗಿದೆ. ಮಲ್ಟಿಪಲ್ ಆಪ್ಷನ್ಸ್ ಚೆನ್ನಾಗಿದೆ ಸರ್. ಇದು ಈ ಕಡೆ ಸ್ಟಡಿ ಯೂನಿಟ್ ಸರ್. ಈ ಕಡೆ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ, ಈ ಕಡೆ ಸ್ಟಡಿ ಯೂನಿಟ್ ಬರುತ್ತೆ. ಸ್ಟಡಿ ಯೂನಿಟ್ ಸೇಮ್ ಕಲರ್ ಅಲ್ವಾ ಇದು? ಹೌದು, ಮೆಟಾಲಿಕ್. ಇಲ್ಲಿ ನಿಮ್ಗೆ ಸ್ಟೋರೇಜ್ ಸಿಗುತ್ತೆ ಸರ್. ಮತ್ತೆ ಸ್ಟಡಿ ಯೂನಿಟ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಮಿರರ್ ಮತ್ತೆ ಮಿರರ್ ಕ್ಲೋಸ್ ಆಗುತ್ತೆ. ಮಿರರ್ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಬೆಡ್ಗೆ ರಿಫ್ಲೆಕ್ಷನ್ ಆಗಲ್ಲ. ಸೊ ರೈಟ್ ಸೈಡ್ಗೆ ನಿಮ್ಗೆ ಡ್ರೆಸ್ಸಿಂಗ್ ಪಾರ್ಟ್ ಬರುತ್ತೆ, ಲೆಫ್ಟ್ ಸೈಡ್ಗೆ ಸ್ಟಡಿ ಪಾರ್ಟ್ ಬರುತ್ತೆ. ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀರಾ. ಇದೆಂಗೆ ಸರ್, ಯಾವುದೇ ಸಪೋರ್ಟ್ ಇಲ್ಲದೆ ಇದೆ ಅಲ್ಲ, ಇದಿರುತ್ತಾ ಇದೆ ಥರ? ಹೌದು ಸರ್. ಲೂಸ್ ಆಗಲ್ವ ಸರ್? ಯಾವುದು ಲೂಸ್ ಆಗಲ್ಲ ಸರ್, ಎಲ್ಲ ಒಳಗಡೆಯಿಂದ ಸ್ಕ್ರೂ ಆಗುತ್ತೆ, ಎಲ್ಲೂ ಕಾಣಲ್ಲ ನಿಮಗೆ. ಕಾಣೋದು ಇಲ್ಲ, ಎಲ್ಲೂ ಕಾಣಲ್ಲ. ಓಕೆ, ಆ್ಯಂಡ್ ಇಲ್ಲೊಂದು ವಾಕ್ ಇನ್ ಆರ್ಡರ್ ಮಾಡಿದ್ದೀರಾ ಸರ್? ಹೌದು, ಎರಡಿದೆ ಸರ್, ಎರಡು ಸೈಡ್. ಓಕೆ, ಜಸ್ಟ್ ಲಾಂಗ್ ಯೂನಿಟ್ ಅಲ್ವಾ? ಓಕೆ, ಕಂಪ್ಲೀಟ್ ಆಗಿ ಹ್ಯಾಂಡಲ್ ಪ್ರೊಫೈಲ್ ಹ್ಯಾಂಡಲ್ ಟಾಪ್ ಟು ಬಾಟಮ್. ಸೊ ಈ ಕಡೆ ಕೂಡ ನಿಮಗೆ ಒಂದು ಆರ್ಡರ್ ಸಿಗುತ್ತೆ. ಪರ್ಫೆಕ್ಟ್ ಸರ್. ಮೇಲ್ಗಡೆ ಲಾಫ್ಟ್. ಸೊ ಪ್ಲೆಂಟಿ ಆಫ್ ಸ್ಟೋರೇಜ್ ಅವೈಲೇಬಲ್ ಸರ್. ಸ್ಟೋರೇಜ್ ಗಂತು ಯೋಚನೆ ಮಾಡಂಗೇ ಇಲ್ಲ, ಯೂಜ್ ಆಗಿದೆ. ನೆಕ್ಸ್ಟ್ ರೂಮ್, ನೆಕ್ಸ್ಟ್ ರೂಮ್ ಆಲ್ಮೋಸ್ಟ್ ಇಲ್ಲೂ ಕೂಡ ತುಂಬಾ ಯೂಜ್ ಸ್ಟೋರೇಜಸ್ ಜಾಸ್ತಿ ಇದೆ. ಸೊ ಇಲ್ಲೂ ಫುಲ್ ಟಾಲ್ ಯೂನಿಟ್ ಒಂದಿದೆ. ಸೊ ಮತ್ತೆ ಲಾಫ್ಟ್ ಇದೆ. ಸೊ ಈ ಕಡೆ ಆರಾಮಾಗಿ ಸಿಟ್ಟಿಂಗ್ ಇದೆ, ಸಿಟ್ಟಿಂಗ್ ಕೂರ್ಲಿಕ್ಕೂ ಆಪ್ಷನ್ ಇದೆ. ಸೊ ಈ ಕಡೆ ನಿಮ್ಗೆ ಡ್ರೆಸ್ಸಿಂಗ್ ಒಳಗಡೆ ಮಿರರ್. ಸೊ ಅದರಿಂದ ನಿಮ್ಗೆ ಸ್ಟೋರೇಜ್ ಹಿಂದೆಗಡೆ ಅಲ್ವಾ? ಫಸ್ಟ್ ಅದು ಹಾಕಿ ಆಮೇಲೆ ಇದು ಹಾಕಿ ನೋಡಿ ವೀಕ್ಷಕರ. ಫುಲ್ ಸ್ಪೇಸ್ ಸ್ಟೋರೇಜ್ಗೆ. ಇಲ್ಲೂ ಸ್ಟೋರೇಜ್ ಇದೆ, ಹ್ಯೂಜ್ ಸ್ಟೋರೇಜ್ ಸರ್. ಓಕೆ, ಆ್ಯಂಡ್ ಈ ಕಡೆ ವಾಟರ್ ಬಾಸ್. ವಾಟರ್ ಬಾಸ್ ಅದು ನೋಡಿ ವೀಕ್ಷಕರ. ಒಬ್ಬಾ ಇಲ್ಲಿ ಫುಲ್ ಇಲ್ಲಿ ಫುಲ್ ಸರ್, ಕನೆ 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 ಮಾಡಿಬಿಟ್ಟಿದ್ದಾರೆ. ಬಟ್ಟೆಗಳ ಬಿದ್ದೋಗಲ್ಲ ಸರ್, ಆ ಥರ ಏನೂ ಆಗಲ್ಲ ಸರ್. ನೀಟಾಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿರೋ. ಹಾಂ, ನೀಟಾಗಿ ಜೋಡಿಸ್ಬಿಡ್ಬೋದು ಸರ್ ಅದನ್ನ. ಈ ಕಡೆ ಸೇಮ್ ಬ್ಯಾಟರ್ನ್, ಸೇಮ್ ಟು ಸೇಮ್ ರೆಪ್ಲಿಕಾ. ಈ ಥರ ಮಾಡ್ಕೊಳ್ಳಿ ವೀಕ್ಷಕರೇ, ಯಾಕಂತಂದ್ರೆ ಇಲ್ಲೆಲ್ಲ ಫುಲ್ಲು ನಿಮ್ಮ ಟೀಶರ್ಟ್ಸ್ಗು, ಬಟ್ಟೆಗಳು, ಪ್ಯಾಂಟ್ ಎಲ್ಲ ಜೋಡಿಸ್ಬೋದು, ಯಾವುದೂ ಬಿದ್ದೋಗಲ್ಲ. ಓಕೆ, ಸೊ ಇಲ್ಲೊಂದು ಸ್ಟಡಿ ಸ್ಟಡಿ ಯೂನಿಟ್ ಇದೆ ಸರ್. ಕೀಬೋರ್ಡ್ ಸೆಕ್ಷನ್. ಸೊ ಡ್ರಾಯರ್ ಕೊಟ್ಟಿದ್ದೀವಿ. ಸೂಪರ್ ಸರ್. ಸ್ಟೋರೇಜ್ ಸೂಪರ್. ಸೊ ಇದು ಬಿಟ್ಟು ಮತ್ತೆ ಕೆಳಗಡೆ ಮಾಡಿದ್ದೀವಿ, ಕೆಳಗಡೆ ಇದೆ, ಮತ್ತೆ ಮೇಲ್ಗಡೆ ಫ್ಲೋರ್ ತುಂಬಾ ಇದೆ ಸರ್. ತುಂಬಾ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ, ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅಲ್ಲೇ ರೆಂಟಲ್ ಪರ್ಪಸ್ ಇದೆ. ರೆಂಟಲ್ ಪರ್ಪಸ್ ಮೇಲಿನ ರೆಂಟಲ್ ಪರ್ಪಸ್. ಹೌದು, ಮೇಲೆ ರೆಂಟಲ್. ಓಕೆ, ಆಕ್ಚುಲಿ ಇದು ಇದು ಒನ್ ಮೋರ್ ಬೆಡ್ರೂಮ್ ಸರ್, ಇನ್ನೊಂದು ಬೆಡ್ರೂಮ್. ಸೊ ಇಲ್ಲಿ ನೋಡೋಣ ಸರ್, ಇಲ್ಲೊಂದು ಡಿಫ್ರೆಂಟ್ ಯೂನಿಟ್ ಇದೆ ಸರ್. ಇದು ಸ್ಟೋರೇಜ್ ಸೈಡಲ್ಲಿ ಬರುತ್ತಾ ಇದೆ. ಹೌದು ಹೌದು, ಚೆನ್ನಾಗಿದೆ ಸರ್. ಇದು ಡಿಸೈನ್ ಕೂಡ ಮಾಡಿಬಿಟ್ಟಿದ್ದಾರೆ. ಹೌದು. ಇದು ಕಲರ್ ಕಾಂಬಿನೇಷನ್ ಹೇಳಿ, ಏನೇನಿದು ಸರ್? ಇದು ಜೆಡ್ ಸಿಲ್ವರ್ ವಿತ್ ವುಡನ್ ಮಿಕ್ಸ್ ಸರ್. ವುಡನ್ ಪ್ಯಾಟರ್ನ್ ಜೊತೆಗೆ ಇಲ್ಲಿ ಚಾಂಪಿಯನ್ ಕೊಳ್ತು. ಹೌದು, ಚಾಂಪಿಯನ್ ಕೊಳ್ತು ಪಟ್ಟಿ ತಗೊಂಡಿದ್ದೀರಾ. ಓಕೆ, ಸೊ ಹ್ಯೂಜ್ ಸ್ಟೋರೇಜ್, ಪ್ಲೆಂಟಿ ಆಫ್ ಸ್ಟೋರೇಜ್ ಸರ್. ನೋಡಿ, ಇಲ್ಲೇ ಒಂದು 6 ಖಾನೆ ಬರ್ತಾ ಇದೆ, ಮೇಲ್ಗಡೆ ಒಂದು 9 ಖಾನೆ ಬರ್ತಾ ಇದೆ. ಮೇಲ್ಗಡೆ ಫುಲ್ ಲಾಫ್ಟ್ ಇದೆ. ಓ, ಮೇಲ್ಗಡೆ ಲಾಫ್ಟ್ ಇದೆ. ಆ ಕಡೆ ಸರ್, ಎಲ್ಲೂ ಕೂಡ ಸೇಮ್ ಟು ಸೇಮ್ ಅಲ್ವಾ? ಮೇಲ್ಗಡೆ ಸ್ಟೋರೇಜ್ ತಗೊಂಡಿದ್ರೆ, ಕೆಳಗಡೆ ಫ್ರೀ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ವಲ್ಪ ದೊಡ್ಡ ಐಟಮ್ ಏನಾದ್ರು ಇಟ್ಕೋಬೇಕು ಅಂದ್ರೆ ಆರಾಮಾಗಿ ಇಟ್ಕೋಬಹುದು. ಆರಾಮಾಗಿ ಇಟ್ಕೋಬಹುದು. ಅಂಡ್ ಎಲ್ಲ ಡ್ರಾವರ್ ಕೆಳಗಡೆ ಇಲ್ಲಿ ಡ್ರಾವರ್ ಫುಲ್ ಕೆಳಗಡೆ. ಈ ಡ್ರಾವರ್ ಕಾನ್ಸೆಪ್ಟ್ ಒಳ್ಳೇದು ಸರ್. ಇದು ಚಿಕ್ಕ ಮಕ್ಕಳು ಕೂಡ ಇದನ್ನ ತಗೋಬಹುದು, ಆರಾಮಾಗಿ ಆಕ್ಸೆಸ್ ಮಾಡಬಹುದು. ಕಂಪ್ಲೀಟ್ ಆಗಿ ಡ್ರಾವರ್ ಬರ್ತಾ ಇದೆ ಅಲ್ವಾ? ಓಕೆ ಓಕೆ, ಮೋಸ್ಟ್ ಫೈವ್ ಡ್ರಾಸ್ ಬಂದ್ಬಿಡುತ್ತೆ ಸರ್. ಓಕೆ, ಇದು ಯೂನಿಕ್ ಆಗಿದೆ ಸರ್.
ಆ ಸಣ್ಣ ಜಾಗನೂ ಕೂಡ ನೀವು ಇದು ಮಾಡ್ಕೊಂಡು ವೇಸ್ಟ್ ಆಗಬಾರ್ದು. ಸೊ ಬೇಕಾದಾಗ ಯೂಸ್ ಮಾಡ್ಕೊಬೋದು, ಆರಾಮಾಗಿ ಒಳಗಡೆ ತಳ್ಳಿಬಿಡ್ಬೋದು. ಯುನೀಕ್ ಆಗಿದೆ ಇದು ಅಂದ್ರೆ ಆಕ್ಚುಲಿ. ಓಕೆ, ಸೊ ಇಲ್ಲೊಂದು ಲಾಫ್ಟ್ ಇದೆ ಸರ್. ಹೌದು, ಶಿಕ್ಷಕರೇ ನೋಡಿ ಇಲ್ಲಿ ಕಂಪ್ಲೀಟ್ ಲಾಫ್ಟ್ ಮಾತ್ರ ಮಾಡಿದ್ದಾರೆ, ಈ ಕಡೆಯಿಂದ ಲಾಫ್ಟ್ ಬೇಬಿಂಡೋ. ಹೌದು, ಇದು ಆಕ್ಚುಲಿ ಒಂದು ಮಿನಿ ಬೆಡ್ ಹಾಕೊಂಡು ಇದನ್ನು ಯೂಸ್ ಮಾಡ್ಬೋದು. ಮತ್ತೆ ಬೇಬಿಂಡೋ ತರ ಸಿಟ್ಟಿಂಗ್ ಸಿಟ್ಟಿಂಗು ಒಳ್ಳೆ ಇದಿರುತ್ತೆ. ಹೌದು ನೋಡಿ ವೀಕ್ಷಕರೇ. ಸೊ ವೀಕ್ಷಕರೇ ನೋಡಿದ್ರಲ್ಲ ಮನೆ ನೋಡ್ಕೊಂಬಂದ್ರಿ, ಆದರೆ ಇದು ಓನರ್ ಮನೆ ಅಷ್ಟೇ, ಏನು ಬಾಡಿಗೆ ಮನೆಗಳಿದೆ ಆಲ್ಮೋಸ್ಟ್ ಇದನ್ನು ರಿಪೀಟ್ ಮಾಡಿದ್ದೀರಾ ಅಲ್ವಾ? ಸೊ ಇಲ್ಲಿ ಕಂಪ್ಲೀಟ್ ಓವರ್ಆಲ್ ಆಗಿ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ಸರ್? ಅಪ್ರಾಕ್ಸಿಮೇಟ್ಲಿ 20 ಡೇಸ್ ಆಗಿದೆ ಸರ್. 20 ದಿನ ಇಷ್ಟು ಮಾಡೋದಕ್ಕೆ? ಹೌದು, ಫುಲ್ ಮಾಡೋದಕ್ಕೆ. ಕೆಳಗಡೆ ಮೇಲ್ಗಡೆ ಟೋಟಲಿ 3 ಯೂನಿಟ್ಸ್ ಬರುತ್ತೆ. ಹೌದು, ಬಜೆಟ್ ತಿಳ್ಕೊಬೋದು ಎಷ್ಟಾಯ್ತು ಅಂತ? ಅಪ್ರಾಕ್ಸಿಮೇಟ್ಲಿ ಇದೊಂದು 8.5 lakh ಕೊರ್ಬೋ ಆಗಿದೆ ಸರ್. 8.5 lakh ಪ್ಲಸ್ ಓಕೆ ಪ್ಲಸ್ ಜಿ ಎಸ್ ಟಿ ಇದೆ ಇರುತ್ತೆ ಅಂತ ಹೇಳ್ಬೋದು. ಸೊ 8 lakh ಒನ್ 2 3 ಯೂನಿಟ್ಸ್ ಅನ್ನ ಮಾಡಿದ್ದೀರಾ. ಅಂಡ್ ಮನೆ ಸ್ಟೋರೇಜ್ ತುಂಬಾ ಮಾಡಿದ್ದೀರಾ. ಹ್ಯೂಜ್ ವರ್ಕ್ ಇದೆ, ಹ್ಯೂಜ್ ಅಂತ ಹೇಳ್ತೀರಿ. ಓಕೆ, ಫೈನಲ್ ಆಗಿ ಬೆಲೆಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಲಾಫ್ಟ್ ಎಲ್ಲ 700 rupees ಇದೆ, ಮೇಲ್ಗಡೆ ಲಾಫ್ಟ್ ಎಲ್ಲ 700, ಕಿಚನ್ ಬಾಟಮ್ ಎಲ್ಲ ನಿಮಗೆ 900 ಬರುತ್ತೆ, 900 ವಾರ್ಡ್ ರೂಮ್ 1000 rupees ಬರುತ್ತೆ, 1000 rupees. ಸೊ 1000 rupees ಒಳಗೆ ಪ್ಲಸ್ ಜಿ ಎಸ್ ಟಿ ಜೊತೆ ಆ್ಯಡ್ ಆಗಿರುತ್ತೆ ಅಂತ ಹೇಳಿ ಬೇಸಿಕ್. ಓಕೆ, ಆ್ಯಂಡ್ ಅಲ್ಲಿ ಎಲ್ಲಿವರೆಗೆ ಸರ್ವಿಸ್ ಕೊಡ್ತೀರಾ ತಾವು? ಸರ್ ಆಲ್ ಓವರ್ ಕರ್ನಾಟಕ ನಮ್ಮ ಸರ್ವಿಸ್ ಇದೆ ಸರ್, ಎಲ್ಲ ಕಡೆ ಸರ್ವಿಸ್ ಇದೆ. ಓಕೆ, ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಬಿ ಇಂಟೀರಿಯರ್ ಅವ್ರ ನಂಬರ್ ಬರ್ತಾ ಇದೆ. ನಾನು ಅವಾಗಲೇ ಹೇಳಿದೆ ಲೈಫ್ ಲಾಂಗ್ ಬರಬೇಕು. ಸೊ ನಿಮ್ಮದು ಬಾಡಿಗೆ ಮನೆ ಇದೆ, ಸ್ವಂತ ಮನೆ ಇದೆ, ಫಾರ್ಮ್ ಹೌಸ್ ಇದೆ, ಪ್ರತಿಯೊಂದು ಕಡೆಯೂ ಕೂಡ ಇದನ್ನು ಮಾಡ್ಬೋದು. ಗೋಡೆಯಲ್ಲಿ ಡ್ಯಾಂಪ್ನೆಸ್ ಬರುತ್ತೆ ಅಂದರೂ ಕೂಡ ಟೆನ್ಷನ್ ಇಲ್ಲ, ಇದಕ್ಕೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಎಸ್ಪೆಷಲಿ ಸಿಂಕ್ ಏರಿಯಾದಲ್ಲಿ ಅಲ್ವಾ? ಹೌದು ಸರ್, ಕಂಪ್ಲೇಂಟ್ಸ್ ತುಂಬ ಜಾಸ್ತಿ, ಬಟ್ ನಿಮಗೆ ಏನು ಬರಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಇನ್ನೂ, ಇವ್ರಿಗೆ ಯಾವುದೂ ಬಂದೇ ಇಲ್ಲ ಸರ್, ತೊಂದರೆ ಇಲ್ಲ ಜೇರೆ. ಸೊ ವೀಕ್ಷಕರೇ, ಆಮೇಲೆ ಫೈನಲ್ ಆಗಿ ನಾನು ಕೇಳುವಂಥದ್ದು, ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬೇರೆ ಓಪನ್ ಆಗಿದೆ, ಅದು ಎಲ್ಲಿದೆ ಸರ್? ಸರ್ ಮಾಗಡಿ ರೋಡ್ ಅಂದರೆ ಡಿ ಗ್ರೂಪ್ ಹತ್ರ ಇದೆ ಸರ್. ಹಾಂ ಹಾಂ, ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಬೇಕು ನೀವು, ಯಾಕಂತಂದರೆ ನೋಡಿ, ಒಬ್ಬರು ಕ್ಲೈಂಟ್ ಮನೆಗೆ ಹೋಗಿ ನೋಡೋದಕ್ಕೂ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ಒಂದು ಬಾರಿ ಬಿ ಇಂಟೀರಿಯರ್ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ನ ವಿಸಿಟ್ ಮಾಡಿ, ನೀವೇನು ಇಂಟೀರಿಯರ್ ಬುಕ್ ಮಾಡಿ ಅಂತ ಹೇಳ್ತಾರೆ, ಒಂದ್ಸತಿ ನೋಡಿ ನಾಲೆಜ್ ತೊಗೊಳ್ಳಿ, ಆ ನಂತರ ನೀವು ಬೇರೆದನ್ನು ಕೂಡ ಕೊಟೇಶನ್ಸನ್ನು ತೊಗೋಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾಹಿತಿ, ಒಂದೊಳ್ಳೆ ಇಂಟೀರಿಯರ್ ತಂದಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ ವೀಕ್ಷಕರೇ.